हाय फ्रेंड्स एल्लरिगू नमस्कार डीवीजी अडिगे मनेगे निमगेल्ला स्वागत इवत्तिन ई वीडियोदल्ली नानु तुंबाने कूल कूल आगिरुवंत ओंदु रिफ्रेशमेंट ज्यूस न तगोंडु बंदिदीनि तुंबा हेल्थ बेनिफिट्स इरुवंत ज्यूस इदु होरगडे तुंबा बिसिलिरुवाग एनादरू कूल कुडिबेकु अंत अंदुकोळ्ता इर्तीवि आ टाइम अल्लि ईजियागि सिंपल आगि ई ज्यूस न माड्कोंडु कुडिबहुदु सो बन्नि आगिद्रे ई पुदीना मत्ते निंबेहण्णिन ज्यूस न याव रीति माडोदु अंत हेळ्बिट्टु नोड्कोंडु बरोण ಮೊದಲಿಗೆ ನೋಡಿ ಪುದೀನಾ ಮತ್ತೆ ನಿಂಬೆಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಒಂದು ಜ್ಯೂಸ್ ಜಾರ್ ನ ತಗೊಂಡಿದ್ದೀನಿ ಇದರಲ್ಲಿ ನಾನು ಸುಮಾರು ಒಂದು 2 ಇಡಿಯಷ್ಟು ಪುದೀನಾನ ನೀಟಾಗಿ ತೊಳೆದುಬಿಟ್ಟು ಎಲೆಗಳನ್ನು ಮಾತ್ರ ಹಾಕೊಳ್ತಾ ಇದೀನಿ ಪುದೀನಾ ಎಲೆಗಳನ್ನ ಸೋ ಈಗ ಪುದೀನಾ ಎಲೆಗಳನ್ನೆಲ್ಲ ಹಾಕೊಂಡ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೊಳ್ತಾ ಇದೀನಿ ಕಾಳು ಮೆಣಸಿನ ಪುಡಿನ ಸೋ ಹಾಕೊಂಡ ಮೇಲೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣನ್ನ ಹೀಗೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದೀನಿ ಸೋ ನೋಡ್ತಾ ಇರಬಹುದು ನೀವು ನಿಂಬೆಹಣ್ಣನ ಇದರಲ್ಲೇನೆ ಸ್ಕ್ವೀಸ್ ಮಾಡ್ಬಿಟ್ಟು ಸೇರಿಸ್ಕೊಳ್ತಾ ಇದೀನಿ ಸೋ ಪುದೀನದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬ್ಯಾಡ್ ಬ್ರೀದಿಂಗ್ ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಇರೋರು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡ್ರೆ ತುಂಬಾ ಒಳ್ಳೇದು ಸೋ ಈಗ ನಿಂಬೆಹಣ್ಣನ ಸ್ಕ್ವೀಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಚಾಟ್ ಮಸಾಲಾ ಪುಡಿನ ಹಾಕೊಳ್ತಾ ಇದೀನಿ ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಹಾಕಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೋ ಹಾಗೆ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡ ನಂತರ ಇದಕ್ಕೆ ನಾನು ಈಗ ಸಕ್ಕರೆನ ಹಾಕೊಳ್ತಾ ಇದೀನಿ ಸುಮಾರು ನಾನು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದೀನಿ ಸಕ್ಕರೆ ಬದಲು ಬೆಲ್ಲದ ಪುಡಿನ ಕೂಡ ನೀವು ಸೇರಿಸ್ಕೊಬಹುದು ಸೋ ಈಗ ಸಕ್ಕರೆನೆಲ್ಲ ಹಾಕಿದ ಮೇಲೆ ನಾನು ಇದಕ್ಕೆ ಐಸ್ ಕ್ಯೂಬ್ಸ್ ನ ಹಾಕೊಳ್ತಾ ಇದೀನಿ ನಿಮಗೆ ಎಷ್ಟು ಐಸ್ ಕ್ಯೂಬ್ಸ್ ಬೇಕೋ ನೋಡ್ಬಿಟ್ಟು ಹಾಕೋಬಹುದು ನೋಡಿ ಈಗ ಐಸ್ ಕ್ಯೂಬ್ಸ್ ನ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ನೀರನ್ನ ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸೋ ನೋಡ್ತಾ ಇರಬಹುದು ಈಗ ನಾನು ಗ್ರೈಂಡ್ ಮಾಡ್ತಾ ಇದೀನಿ ಪುದೀನಾ ಮತ್ತೆ ಶುಗರ್ ಮತ್ತೆ ಐಸ್ ಕ್ಯೂಬ್ಸ್ ಎಲ್ಲ ನುಣ್ಣಗೆ ಗ್ರೈಂಡ್ ಆಗಬೇಕು ಅಷ್ಟು ವರೆಗೂ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದೀನಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂತ ಜ್ಯೂಸ್ ನ ನಾನು ಒಂದು ಬೌಲಿಗೆ ಫಿಲ್ಟರ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಬಿಟ್ಟು ಒಂದು ಸ್ಪೂನ್ ಅಲ್ಲಿ ಉಳಿದಿರೋ ಅಂತ ಪುದೀನಾ ಸೊಪ್ಪಿನ ಇರುತ್ತೆ ನೋಡಿ ಅದನ್ನೆಲ್ಲ ಈ ರೀತಿ ನೋಡಿ ಕದಡಿ ಸ್ವಲ್ಪ ನೀರನ್ನ ಹಾಕೋಬೇಕು ನೀರನ್ನ ಹಾಕಿದ ನಂತರ ಈಗ ಉಳಿದಿರೋಂತ ಸೊಪ್ಪಿನ ಇರುತ್ತೆ ಇದೆಲ್ಲ ಸೇರಿಸೋದಿಕ್ಕೆ ಹೋಗಬಾರದು ಈಗ ನಾನು ಒಂದು ಗ್ಲಾಸಿಗೆ ರೆಡಿ ಆಗಿರತಕ್ಕಂತ ಜ್ಯೂಸ್ ಏನಿದೆ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಸೋ ನೋಡಿ ಜ್ಯೂಸ್ ನೆಲ್ಲ ಹಾಕಿದ ನಂತರ ಮೇಲ್ಗಡೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದೀನಿ ನಿಮಗೆ ಇಷ್ಟ ಇದ್ರೆ ಹಾಕೋಬಹುದು ಹಾಕಿದ್ರೆ ಮಾತ್ರ ತುಂಬಾನೇ ಕೂಲ್ ಕೂಲ್ ಆಗಿ ಚೆನ್ನಾಗಿರುತ್ತೆ ಈ ರೀತಿ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಮೇಲ್ಗಡೆ ನಾನು ನೋಡಿ ಪುದೀನಾ ಎಲೆಗಳನ್ನ ಹಾಕೊಳ್ತಾ ಇದೀನಿ ಇದು ಡೆಕೋರೇಷನ್ ಗೆ ಮಾತ್ರ ಐಸ್ ಕ್ಯೂಬ್ ಬೇಡ ಅಂತ ಹೇಳೋರು ಸ್ಕಿಪ್ ಮಾಡಬಹುದು ಸೋ ಈಗ ನಮ್ಮ ಕೂಲ್ ಕೂಲ್ ಆಗಿರುವಂತ ಪುದೀನಾ ಜ್ಯೂಸ್ ಸೂಪರ್ ಆಗಿ ರೆಡಿ ಆಗಿದೆ ಸೋ ನೋಡಿದಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಈ ಜ್ಯೂಸ್ ನ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಸಹ ಇದನ್ನ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಬಹುದು ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್